Our difficulty, as I said, is not about the ultimate future. Our difficulty is how to make the heterogeneous mass that we have today take a decision in common and march in a cooperative way on that road which is bound to lead us to Europe. ಎಲ್ಲರಿಗೂ ಜೈ ಭೀಮ್ ನಮನಗಳು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಬುದ್ಧ ಮತ್ತು ಆತನ ಧಮ್ಮ ಕೃತಿಯ ಒಂದು ಆಯ್ದ ಭಾಗವನ್ನು ನಿಮ್ಮೆದುರು ಓದುತ್ತಿದ್ದೇನೆ ಈ ಭಾಗವನ್ನು ಡಾಕ್ಟರ್ ಎನ್ ಜಗದೀಶ್ ಕೊಪ್ಪ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ ಈ ಭಾಗದ ಶೀರ್ಷಿಕೆ ಆಲೋಚನಾಶೀಲತೆ ಮತ್ತು ಪ್ರಜ್ಞಾಶೀಲತೆಗಳನ್ನು ಕುರಿತ ವಿಚಾರ ಪ್ರತಿಯೊಂದು ವಿಷಯದಲ್ಲಿ ಆಲೋಚನಾ ಪ್ರವೃತ್ತಿಯಿರಲಿ ಪ್ರತಿಯೊಂದು ವಿಷಯದಲ್ಲಿಯೂ ಪ್ರಜ್ಞಾವಂತನಾಗಿರು ಎಲ್ಲ ವಿಷಯಗಳಲ್ಲೂ ಪ್ರಾಮಾಣಿಕನಾಗಿರು ಮತ್ತು ಧೈರ್ಯದಿಂದಿರು ಇದು ಬೌದ್ಧ ಧರ್ಮದ ಜೀವನ ಮಾರ್ಗ ನಾವು ಈ ರೀತಿಯಲ್ಲಿ ಇರುವುದು ನಮ್ಮ ಆಲೋಚನೆಯ ಫಲವಾಗಿದೆ ನಮ್ಮೆಲ್ಲರ ಬದುಕು ಆಲೋಚನೆಗಳ ಮೂಲಕ ಸ್ಥಾಪಿತವಾಗಿದೆ ನಿಮ್ಮ ಬದುಕು ನಿಮ್ಮ ಆಲೋಚನೆಗಳ ಮೇಲೆ ಸ್ಥಾಪಿತಗೊಂಡಿದೆ ಒಬ್ಬ ವ್ಯಕ್ತಿಯು ಕೆಟ್ಟ ಆಲೋಚನೆಯಿಂದ ಮಾತನಾಡಿದರೆ ಅಥವಾ ಕಾರ್ಯವನ್ನು ಮಾಡಿದರೆ ನೋವು ಅವನನ್ನು ಹಿಂಬಾಲಿಸುತ್ತದೆ ಶುದ್ಧ ಆಲೋಚನೆಯ ಮೂಲಕ ಒಬ್ಬ ಮನುಷ್ಯನು ಮಾತನಾಡಿದರೆ ಅಥವಾ ಕಾರ್ಯವನ್ನು ಮಾಡಿದರೆ ಸಂತೋಷವು ಅವನನ್ನು ಹಿಂಬಾಲಿಸುತ್ತದೆ ಆದ್ದರಿಂದ ಯಾವಾಗಲೂ ಶುದ್ಧ ಆಲೋಚನೆಗಳು ಮುಖ್ಯ ವಿಚಾರಶೂನ್ಯ ವ್ಯಕ್ತಿಯಾಗಬೇಡ ನಿನ್ನ ಆಲೋಚನೆಯ ಮೇಲೆ ಸದಾ ನಿನ್ನ ಗಮನವಿರಲಿ ಕೆಸರಿನಲ್ಲಿ ಸಿಲುಕಿರುವ ಆನೆಯು ಅದರಿಂದ ವರ ಬರುವ ಹಾಗೆ ಕೆಟ್ಟ ಮಾರ್ಗಗಳಿಂದ ಬಿಡುಗಡೆಯಾಗು ಪ್ರಜ್ಞಾವಂತನಾದವನು ತನ್ನ ಆಲೋಚನೆಗಳನ್ನು ಕಾಯ್ದುಕೊಳ್ಳಲಿ ಯಾಕೆಂದರೆ ಅವು ಗೋಚರವಾಗುವುದು ಕಷ್ಟ ಅವು ಕೃತಕವಾಗಿರುತ್ತವೆ ಮತ್ತು ಅವು ಇಷ್ಟ ಬಂದಾಗ ಮಾತ್ರ ಹೊರಬರುತ್ತವೆ ಉತ್ತಮವಾಗಿ ಕಾಯ್ದುಕೊಂಡ ಆಲೋಚನೆಗಳು ವ್ಯಕ್ತಿಗೆ ಸಂತೋಷವನ್ನುಂಟು ಮಾಡುತ್ತವೆ ಸರಿಯಾಗಿ ಕಟ್ಟದ ಗುಡಿಸಲನ್ನು ಮಳೆಯು ನೆಲಸಮ ಮಾಡುವಂತೆ ವಿಷಯಾಸಕ್ತಿಗಳು ಆಲೋಚನೆಯ ಗುಣವಿರದ ವ್ಯಕ್ತಿಯ ಮನಸ್ಸನ್ನು ಹಾಳು ಮಾಡುತ್ತವೆ ಭದ್ರವಾದ ಮನೆಯ ಚಾವಣಿಯನ್ನು ಜೋರಾಗಿ ಬಂದ ಮಳೆಯು ಹಾಳು ಮಾಡಲು ಹೇಗೆ ಸಾಧ್ಯವಿಲ್ಲವೋ ಅದೇ ರೀತಿಯಲ್ಲಿ ಉತ್ತಮ ಆಲೋಚನೆಗಳಲ್ಲಿರುವ ಮನಸ್ಸಿನಲ್ಲಿ ಭಾವೋದ್ರೇಕದ ಭಾವನೆಗಳು ಅರಳಲು ಸಾಧ್ಯವಿಲ್ಲ ಸಹೋದರರೇ ಈ ಮುನ್ನ ನನ್ನೊಳಗಿನ ಮನಸ್ಸು ತಾನು ಇಷ್ಟಪಟ್ಟಂತೆ ಅಪೇಕ್ಷಿಸಿದಂತೆ ತನಗೆ ಸಂತೋಷವಾಗುವ ರೀತಿಯಲ್ಲಿ ಅಲಿಯುತ್ತಿತ್ತು ಆದರೆ ಮದವೇರಿದ ಆನೆಯನ್ನು ಅಂಕುಶವನ್ನು ಹಿಡಿದಿರುವ ಮಾವುತನು ನಿಗ್ರಹಿಸುವಂತೆ ಈಗ ನಾನು ಅದನ್ನು ಸಂಪೂರ್ಣವಾಗಿ ನಿಗ್ರಹಿಸಬಲ್ಲವನಾಗಿದ್ದೇನೆ ಲಂಗು ಲಗಾಮಿಲ್ಲದೆ ಇಷ್ಟವಾದ ಕಡೆ ಓಡುವ ಹಾಗೂ ಹಿಡಿದಿಡಲು ಸಾಧ್ಯವಾಗದ ಮನಸ್ಸನ್ನು ಪಳಗಿಸುವುದು ಉತ್ತಮ ಯಾವಾಗಲೂ ಪಳಗಿ ಹಿಡಿತದಲ್ಲಿರುವ ಮನಸ್ಸು ವ್ಯಕ್ತಿಗೆ ಸಂತೋಷವನ್ನು ತರುತ್ತದೆ ದೂರ ದೂರ ಚಲಿಸುವಂತಹ ಮನಸ್ಸಿಗೆ ಕಡಿವಾಣ ಹಾಕುವವರು ಮನಸ್ಸಿನ ಪ್ರಲೋಭನೆಯ ಬಂಧನಗಳಿಂದ ಮುಕ್ತರಾಗುತ್ತಾರೆ ವ್ಯಕ್ತಿಯೊಬ್ಬನ ನಂಬಿಕೆಯು ಅಸ್ಥಿರವಾಗಿದ್ದರೆ ಅವನಿಗೆ ನಿಜವಾದ ಧಮ್ಮದ ತಿರುಳು ಗೊತ್ತಿಲ್ಲದಿದ್ದರೆ ಅವನ ಮನಶಾಂತಿಗೆ ಧಕ್ಕೆಯುಂಟಾಗದಿದ್ದರೆ ಅಂತಹ ವ್ಯಕ್ತಿಯ ಜ್ಞಾನವು ಪರಿಪೂರ್ಣ ಎನಿಸುವುದಿಲ್ಲ ದ್ವೇಷಿಸುವ ಮತ್ತು ವ್ಯಕ್ತಿಯು ಮತ್ತೊಬ್ಬನಿಗೆ ಅಥವಾ ಒಬ್ಬ ವೈರಿಯು ಮತ್ತೊಬ್ಬ ವೈರಿಗೆ ಏನೇ ಮಾಡಿರಲಿ ತಪ್ಪು ಮಾರ್ಗದರ್ಶನದಿಂದ ಅವನ ಮನಸ್ಸು ಆ ವ್ಯಕ್ತಿಗೆ ಹೆಚ್ಚು ತೊಂದರೆಯನ್ನುಂಟು ಮಾಡುತ್ತದೆ ಉತ್ತಮ ಮಾರ್ಗದರ್ಶನದಲ್ಲಿ ಕ್ರಿಯಾಶೀಲನಾಗಿರುವ ಮನಸ್ಸು ನಮಗೆ ತಂದೆ ತಾಯಿ ಅಥವಾ ಬಂಧು ಮಿತ್ರರಿಗಿಂತ ಹೆಚ್ಚಿನ ಒಳಿತನ್ನು ಮಾಡುತ್ತದೆ ಇನ್ನೊಂದು ಭಾಗ ಜಾಗರೂಕತೆ ಶ್ರದ್ಧೆ ಮತ್ತು ನೇರವಂತಿಕೆ ಕುರಿತು ಪ್ರಜ್ಞಾವಂತನಾದ ವ್ಯಕ್ತಿಯು ಅಜಾಗರೂಕತೆಯನ್ನು ದೂರ ಮಾಡಿ ವಿವೇಕದ ಗೋಪುರವನ್ನು ಏರುತ್ತ ಅವನು ಕೆಳಗೆ ನೋಡಿದರೆ ಶಿಖರದ ಮೇಲೆ ನಿಂತ ಜ್ಞಾನಿಯು ಕಣಿವೆಯಲ್ಲಿನ ಅಜ್ಞಾನಿಗಳನ್ನು ನೋಡುವಂತೆ ಹಾಗೂ ದುಃಖದಿಂದ ಮುಕ್ತನಾದವನು ದುಃಖ ಸಂತಪ್ತ ಮನುಕುಲವನ್ನು ಕಾಣುತ್ತಾನೆ ನಿರ್ಲಕ್ಷರ ನಡುವೆ ಸದಾ ಜಾಗರೂಕನಾಗಿರುವವನು ನಿದ್ರೆ ಮಾಡುವವರ ನಡುವೆ ಸದಾ ಎಚ್ಚರದಿಂದ ಇರುವವನು ಸಣ್ಣ ಕುದುರೆಗಳನ್ನು ಹಿಂದೆ ಹಾಕಿ ಓಡುವ ಪಂದ್ಯದ ಕುದುರೆಯಂತೆ ಸದಾ ಮುಂದೆ ಮುಂದೆ ಸಾಗುತ್ತಾನೆ ತನ್ನನ್ನು ಅಜಾಗರೂಕತೆಗೆ ಬಲಿ ದೈಹಿಕ ಮೋಹಕ್ಕೆ ಒಳಗಾಗದೆ ಇರುವ ವ್ಯಕ್ತಿಯು ಸದಾ ಧ್ಯಾನದ ಸ್ಥಿತಿಯಲ್ಲಿ ಇರುತ್ತಾನೆ ಶ್ರದ್ಧೆಯು ಅಮರತ್ವದೊಡೆಗೆ ತನ್ನನ್ನು ಕೊಂಡೊಯ್ಯುತ್ತದೆ ನಿರ್ಲಕ್ಷ್ಯವು ಮರಣಮುಖಿಯಾಗಿದೆ ಶ್ರದ್ಧೆಯಲ್ಲಿ ಮುಂದುವರಿಯುವವರಿಗೆ ಸಾವಿಲ್ಲ ಆದರೆ ಗುರಿಯಿಲ್ಲದಿರುವವರು ಬದುಕಿಯೂ ಸತ್ತಂತಿರುತ್ತಾರೆ ಯಾವುದೋ ಒಂದು ಉದ್ದೇಶಕ್ಕಾಗಿ ಅದು ಎಷ್ಟೇ ಮಹತ್ವದ್ದಾಗಿರಲಿ ನಿನ್ನ ಮೂಲ ಉದ್ದೇಶದಿಂದ ವಿಮುಖನಾಗದಿರು ನೀನು ಒಮ್ಮೆ ನಿನ್ನ ಗುರಿಯನ್ನು ಗುರುತಿಸಿಕೊಂಡ ನಂತರ ಅದನ್ನು ಆದಷ್ಟು ಶೀಘ್ರವಾಗಿ ಹಾಗೂ ಬಿಗಿಯಾಗಿ ಹಿಡಿದುಕು ಸದಾ ಜಾಗರೂಕನಾಗಿರು ಸೋಮಾರಿತನವನ್ನು ಬಿಡು ನಿಜವಾದ ಮಾರ್ಗದಲ್ಲಿ ನಡೆಯುತ್ತಿರು ಈ ಮಾರ್ಗದಲ್ಲಿ ನಡೆಯುವ ವ್ಯಕ್ತಿ ಈ ಜಗತ್ತಿನಲ್ಲಿ ಸುಖವಾಗಿರುತ್ತಾನೆ ಸೋಮಾರಿತನ ಮನುಷ್ಯನಿಗೆ ಶಾಪವಿದ್ದಂತೆ ಅದು ಅಪಕೀರ್ತಿಯನ್ನು ತರುತ್ತದೆ ಜೀವನದಲ್ಲಿ ನಿರಂತರ ಆಲಸ್ಯವು ಮನುಷ್ಯನನ್ನು ವಿನಾಶದತ್ತ ಕರೆದೊಯ್ಯುತ್ತದೆ ಶ್ರಮ ಸಾಧನೆ ಹಾಗೂ ಮತ್ತು ಅಂತರಂಗದ ಒಳನೋಟದ ಮೂಲಕ ಹೃದಯಕ್ಕೆ ನಾಟಿರುವ ಸೋಮಾರಿತನವೆಂಬ ವಿಷಪೂರಿತ ಬಾಣವನ್ನು ಕಿತ್ತೊಗೆಯಬೇಕು ಸೋಮಾರಿತನದೊಳಗೆ ನಿನ್ನನ್ನು ನೀನು ಮುಳುಗಿಸಿಕೊಳ್ಳಬೇಡ ದೈಹಿಕ ಮೋಹ ಅಥವಾ ಲಾಲಸಗಳಿಂದ ದೂರವಿರು ಈ ರೀತಿಯಲ್ಲಿ ಎಚ್ಚರಿಕೆ ವಹಿಸುವವರು ಧ್ಯಾನದ ಸ್ಥಿತಿಗೆ ಸೂಕ್ತ ವ್ಯಕ್ತಿಗಳಾಗುತ್ತಾರೆ ಅಂತಹವರು ಬದುಕಿನಲ್ಲಿ ಅಪಾರ ಸಂತೋಷವನ್ನು ಪಡೆಯುತ್ತಾರೆ ಶ್ರದ್ಧೆ ಮತ್ತು ನಿಷ್ಠೆಯಲ್ಲಿ ಇರುವ ವ್ಯಕ್ತಿಯು ಜಾಗೃತನಾಗಿದ್ದರೆ ಅವನು ಮರೆಗುಳಿಯಾಗದಿದ್ದರೆ ಅವನ ಕೆಲಸ ಕಾರ್ಯಗಳು ಶುದ್ಧವಾಗಿದ್ದು ಅವನು ಪ್ರಜ್ಞಾವಂತನಾಗಿ ವರ್ತಿಸಿದರೆ ಸಂಯ ಸಂಯಮಿಯಾಗಿದ್ದುಕೊಂಡು ತನ್ನ ಭಾವನೆಗಳನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ಧಮ್ಮಕ್ಕೆ ಅನುಗುಣವಾಗಿ ಜೀವಿಸಿದರೆ ಅವನ ಖ್ಯಾತಿ ಎಲ್ಲೆಡೆ ಹರಡುತ್ತದೆ ಧನ್ಯವಾದಗಳು